ಪಂದ್ಯವನ್ನು ಬೆಂಗಾಲ್ ವಾರಿಯರ್ಸ್ ಇರ್ದ ಸೋತ ನಂತರ ನಮ್ಮ ಕ್ಯಾಪ್ಟನ್ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಬೆಂಗಾಲ್ ವಾರಿಯರ್ಸ್ ಕೋಚ್ ಅವ್ರ ಮೇಲೆ ಗರಂ ಆಗ್ತಾರೆ ಸೊ ಏನೆಲ್ಲ ಗಲಾಟೆ ಆಯಿತು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನಲ್ಲಿ ಆಲ್ ಆನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟಗೈಸ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಎರಡನೇ ಬಾರಿ ಆಲೌಟ್ ಮಾಡಿದಾಗ ಸೊ ಎಲ್ಲರೂ ಕೂಡ ಇನ್ ಹಾಕ್ತಾರೆ ಸೊ ಆ ಒಂದು ಸ ಸಿಚುವೇಶನಲ್ಲಿ ಬೆಂಗಾಲ್ ವಾರಿಯರ್ಸ್ ಕೋಚ್ ಅವರು ಮಣಿಂದರ್ ಅವ್ರಿಗೆ ಮ್ಯಾಟ್ನಿಂದ ಆಚೆ ಅಂದರೆ ಕೋಚವರು ಕುಳಿತುಕೊಳ್ಳೋ ಸ್ಥಾನದಿಂದಲೂ ಸಜೆಷನನ್ನು ನೀಡ್ತಾ ಇರ್ತಾರೆ ಬಟ್ ಇನ್ನೂ ಕೂಡ ಟೈಮ್ ಅವ್ರು ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಬಟ್ ಟೈಮ್ ಅವ್ರು ತೆಗೆದುಕೊಳ್ಳೋದೇ ಸೊ ಅಲ್ಲಿ ಕೂತ್ಕೊಂಡು ಮ್ಯಾಟ್ ಮೇಲೆ ಇರುವ ಮಣಿಂದರ್ ಅವ್ರಿಗೆ ಸಾಕಷ್ಟು ಸಲಹೆಗಳನ್ನ ಕೊಡ್ತಾ ಇರ್ತಾರೆ ಸೊ ಇದನ್ನು ಮಣಿಂದರ್ ಅವರು ಆರ್ಗ್ಯೂ ಮಾಡ್ತಾರೆ ಬಟ್ ಯಾವುದೇ ರೆಫ್ರಿಯವರವರು ಈ ಒಂದು ಮಾತನ್ನು ತಳ್ಳಿ ಕೆಡಿಸಿಕೊಳ್ಳುವುದಿಲ್ಲ ಅನುಭವಿ ಕೋಚ್ಗಳು ಈ ರೀತಿ ಮಾಡಿದರೆ ಹೇಗೆ ಸೊ ಇದು ನಮಗೆ ತುಂಬಾ ಡಿಸ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಮತ್ತು ಮೈಂಡ್ ಡಿಸ್ಟರ್ಬ್ ಕೂಡ ಆಗುತ್ತದೆ ಈ ರೀತಿ ಪಂದ್ಯದ ಒಂದು ಅಲ್ಲಿ ಈ ರೀತಿ ಮೈಂಡನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೋಚ್ ಅವ್ರ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಸೊ ನಂತರ ನಮ್ಮ ರೈಡರ್ಸ್ಗಳ ಬಗ್ಗೆ ಭರತ್ ಅವ್ರ ಬಗ್ಗೆ ಮತ್ತು ಬೆಂಗಾಲ್ ವಾರಿಯರ್ಸ್ ಡಿಫೆನ್ಸ್ ಬಗ್ಗೆಯೂ ಕೂಡ ಮಾತಾಡ್ತಾರೆ ಮತ್ತು ಜಿ ಬಿ ಮೂರ್ರವರು ಒಂದು ಬೋನಸ್ ಜೊತೆಗೆ ಒಂದು ಪಾಯಿಂಟನ್ನು ಲಾಸ್ಟ್ ಮೂಮೆಂಟಲ್ಲಿ ತರಬೋದಾಗಿತ್ತು ಬಟ್ ಅವರು ತುಂಬಾ ಟೈಮ್ ವೇಸ್ಟನ್ನು ಮಾಡೋದರಿಂದ ಪಂದ್ಯವನ್ನು ಸೋಲ್ಬೇಕಾಗಿತ್ತು ಅಂತ ಜಿ ಬಿ ಅವ್ರ ಮೇಲೆ ಕಾರಣವನ್ನ ಕೊಡ್ತಾರೆ ನಮ್ಮ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಅವರು ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಹೊಸ ಮಾಡಿಕೊಳ್ಳಿ ಆದಷ್ಟು ಬೇಗನೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿ ಆಗ್ತೀನಿ